ಸಿದ್ದು ಸಿನಿಮಾದಲ್ಲಿ ಬಿ ಎಸ್ ವೈ ಪಾತ್ರ ದಿಗ್ಗಜರು ಪಾರ್ಟ್ ಟು ತೆರೆ ಕಾಣುತ್ತಾ ಸಾವಿರ ಕಡೆ ಮೂವತ್ತು ದಿನ ಚಿತ್ರ ಪ್ರದರ್ಶನವಾಗುತ್ತಾ ಹಾಗಿದ್ರೆ ಏನಿದು ದಿಗ್ಗಜರು ಪಾರ್ಟ್ ಟು ಅಂತೀರಾ ಅದನ್ನೇ ತೋರಿಸ್ತೀವಿ ಅದಕ್ಕೂ ಮುನ್ನ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋಬಲ್ಲೈ ಕಾಣುತ್ತಿ ಸಿದ್ದರಾಮಯ್ಯ ಮತ್ತು ಬಿ ಎಸ್ ಯಡಿಯೂರಪ್ಪ ಅವರ ನಡುವಿನ ಈ ದೈತ್ಯರಿಬ್ಬರ ಮೈತ್ರಿ ಸ್ನೇಹ ಎಂಥದ್ದು ಅನ್ನೋದು ರಾಜಕಾರಣದಲ್ಲಿ ಈ ಇಬ್ಬರನ್ನು ಹತ್ತಿರದಿಂದ ಬಲ್ಲಂಥವ್ರಿಗೆ ಸ್ಪಷ್ಟವಾಗಿ ಗೊತ್ತು ಇತ್ತೀಚೆಗೆ ಮಾಧ್ಯಮಗಳು ಕೂಡ ಈ ದೈತ್ಯರಿಬ್ಬರ ಲೆಕ್ಕಾಚಾರಗಳೇನು ಇವರಿಬ್ಬರ ಒಳಮೈತ್ರಿಗಳೇನು ಅನ್ನುವಂಥದ್ದನ್ನು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಿಸ್ತಾ ಬರ್ತಿವೆ ಹಂಗಂತ ರೆಬಲ್ ಸ್ಟಾರ್ ಅಂಬರೀಷ್ ಮತ್ತು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ದಿಗ್ಗಜರು ಪಾರ್ಟ್ ಟು ಸಿನಿಮಾ ರಿಲೀಸ್ ಆಗ್ತಿಲ್ಲ ಬದಲಾಗಿ ನಾಡಿನ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇನ್ನೂರ ನಾಲ್ಕು ತಾಲೂಕುಗಳಲ್ಲಿ ಏಳ್ನೂರ ನಲವತ್ತೈದು ಹೋಬಳಿಗಳಲ್ಲಿ ಸರಿಸುಮಾರು ಸಾವಿರದ ಹದಿನಾರು ಕಡೆ ಒಂದು ಚಿತ್ರವನ್ನು ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ರಿಲೀಸ್ ಮಾಡೋದಕ್ಕೆ ಪ್ರದರ್ಶಿಸೋದಕ್ಕೆ ಮುಂದಾಗಿದ್ದಾರೆ ಆಗಸ್ಟ್ ಮೂರರಿಂದ ಸೆಪ್ಟೆಂಬರ್ ಮೂರರ ತನಕ ಏನು ಸಿದ್ದರಾಮೋತ್ಸವ ಕಾರ್ಯಕ್ರಮ ನಡೀತಿದೆ ಈ ಕಾರ್ಯಕ್ರಮದಲ್ಲಿ ಪ್ರತಿ ಹೋಬಳಿಗಳಲ್ಲಿ ಸಿದ್ದರಾಮಯ್ಯ ಅವರ ಕುರಿತಾದ ಒಂದು ಚಿತ್ರ ರಿಲೀಸ್ ಆಗ್ತಿದೆ ಈ ಚಿತ್ರದ ಅಸಲಿ ಸಂಗತಿ ಏನು ಅನ್ನೋದನ್ನು ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಮತ್ತು ಕಾರ್ಯಕ್ರಮದ ಆಯೋಜಕರು ಇದೀಗ ಮಾತಾಡಿಕೊಳ್ತಿದ್ದಾರೆ ಅದುವೇ ಸಿದ್ದರಾಮಯ್ಯ ಅವರ ಸಾಕ್ಷ್ಯಚಿತ್ರದಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರ ನಡುವಿನ ಒಂದು ಸಂಬಂಧ ಏನಿದೆ ಅದು ಕೂಡ ಇರುತ್ತೆ ಅಷ್ಟೇ ಅಲ್ಲ ಯಡಿಯೂರಪ್ಪ ಅವರಿಗೆ ಎಪ್ಪತ್ತೇಳು ವರ್ಷ ಆದಾಗ ಅವರ ಹುಟ್ಟುಹಬ್ಬಕ್ಕೆ ಹೋದಂತಹ ಸಿದ್ದರಾಮಯ್ಯ ಅವರನ್ನು ಯಡಿಯೂರಪ್ಪ ಅವರ ಅಭಿಮಾನಿಗಳು ನಡೆಸಿಕೊಂಡ ರೀತಿ ಆ ನಂತರದಲ್ಲಿ ಇಬ್ಬರು ಮಾತನಾಡಿದ ಒಂದಷ್ಟು ಮಾತುಗಳು ಕೂಡ ಈ ಸಾಕ್ಷ್ಯಚಿತ್ರದಲ್ಲಿ ಇರಲಿವೆಯಂತೆ ಬಹುದೊಡ್ಡ ಲೆಕ್ಕಾಚಾರಕ್ಕೆ ಸಿದ್ದರಾಮಯ್ಯ ಅವರ ಸಿದ್ದರಾಮೋತ್ಸವ ಕಾರ್ಯಕ್ರಮದಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರ ಬಹು ಸಾಕಷ್ಟು ಸೀನ್ಗಳಿರ್ತಕ್ಕಂತಹ ಸಾಕ್ಷ್ಯಚಿತ್ರ ಪ್ರದರ್ಶನವಾಗ್ತಿದೆ ಹಾಗಿದ್ರೆ ಯಾವ ಕಾರಣಕ್ಕೆ ಈ ಸಾಕ್ಷ್ಯಚಿತ್ರ ಪ್ರದರ್ಶನ ಆಗ್ತಿದೆ ಬಹುಮುಖ್ಯವಾಗಿ ಬಿ ಎಸ್ ಯಡಿಯೂರಪ್ಪ ಅವರ ಸೀನ್ ಅದರಲ್ಲಿ ಇರುತ್ತೆ ಅಂತ ನೋಡಿದ್ರೆ ಕಾರಣ ಒಂದು ಲಿಂಗಾಯತ ಸಮುದಾಯದ ಬೆಂಬಲವನ್ನು ಇಲ್ಲಿ ಪಡೆಯೋಕ್ಕೋಸ್ಕರವೂ ಈ ಒಂದು ಸಾಕ್ಷ್ಯಚಿತ್ರವನ್ನು ಪ್ರದರ್ಶಿಸ್ತಿರ್ಬೋದು ಅದರಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರ ಒಂದು ಸೀನ್ಗಳಿರಬಹುದು ಯಾಕಂದರೆ ಲಿಂಗಾಯತ ಸಮುದಾಯದ ಏಕಮೇವ ದ್ವಿತೀಯ ನಾಯಕ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಎರಡು ಸಾವಿರದ ಎಂಟರಲ್ಲಿ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರು ಬೆಂಬಲಿಸಿದ್ರು ಆ ಕಾರಣಕ್ಕೋಸ್ಕರನೇ ಯಡಿಯೂರಪ್ಪ ಅವರು ನಾಲ್ಕು ಸಲ ಮುಖ್ಯಮಂತ್ರಿ ಆದರು ಅನ್ನೋ ಆರೋಪವನ್ನು ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕ ಮತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಆರೋಪ ಮಾಡ್ತಾರೆ ಇದೇ ಆರೋಪವನ್ನು ದೇವೇಗೌಡರು ಮಾಡ್ತಿದ್ದಾರೆ ಇದೇ ಆರೋಪವನ್ನು ಸಿ ಎಂ ಇಬ್ರಾಹಿಂ ಅವರು ಮಾಡ್ತಿದ್ದಾರೆ ಇದು ಒಂದು ಪಕ್ಕಕ್ಕಿಟ್ಟರೂ ಕೂಡ ಇದೀಗ ಲಿಂಗಾಯತ ಸಮುದಾಯದ ಏಕಮೇವ ದ್ವಿತೀಯ ನಾಯಕ ಬಿ ಎಸ್ ಯಡಿಯೂರಪ್ಪ ಅವರನ್ನು ಬಿ ಜೆ ಪಿ ಹೈಕಮಾಂಡ್ ಕಡೆಗಣಿಸಿದ ಮೇಲೆ ಆ ಸಮುದಾಯಕ್ಕೆ ಬೇಸರ ಇದೆ ಆ ಬೇಸರವನ್ನು ಮತಗಳಾಗಿ ಕನ್ವರ್ಟ್ ಮಾಡಿಕೊಳ್ಳೋದು ಅಥವಾ ಒಂದು ವಾತಾವರಣವನ್ನು ಬದಲಿಸುವಂತಹ ಒಪೀನಿಯನ್ ಲೀಡರ್ಸ್ಗಳ ರೀತಿಯಲ್ಲಿ ಆ ಮತಗಳನ್ನು ಕೇಂದ್ರೀಕರಿಸೋದು ಸಿದ್ದರಾಮೋತ್ಸವದಲ್ಲಿ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಮಾಡ್ತಿರುವಂತಹ ಸಾಕ್ಷ್ಯಚಿತ್ರದಲ್ಲಿ ಯಡಿಯೂರಪ್ಪ ಅವರನ್ನು ತೋರಿಸುವಂತಹ ಒಂದು ಲೆಕ್ಕಾಚಾರ ಇನ್ನು ಕಾರಣ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರ ರಾಜಕೀಯ ಧ್ರುವೀಕರಣ ಲೆಕ್ಕಾಚಾರ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಲಿಂಗಾಯತ ಸಮುದಾಯ ಇದೇ ರೀತಿ ಬಿ ಎಸ್ ಯಡಿಯೂರಪ್ಪ ಅವರನ್ನು ಮತ್ತು ಬಿ ವೈ ವಿಜೇಂದ್ರ ಅವರನ್ನು ಕಡೆಗಣಿಸ್ತಾ ಬಂದರೆ ಆ ಸಮುದಾಯ ಯಾವ ಕಡೆ ಟರ್ನ್ ಆಗುತ್ತೆ ಯಾವ ರೀತಿಯ ಧ್ರುವೀಕರಣದ ಬದಲಾಯಿಸುವಂತಹ ರಾಜಕಾರಣದ ದಿಕ್ಕುದ್ದೇಶಗಳನ್ನು ಬದಲಾಯಿಸುವಂತಹ ರಿಸಲ್ಟನ್ನು ಕೊಡುತ್ತೆ ಅನ್ನೋ ಲೆಕ್ಕಾಚಾರದಲ್ಲೇ ಈ ಒಂದು ಸಾಕ್ಷ್ಯಚಿತ್ರದಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರ ಸೀನ್ಗಳು ಇರುತ್ತೆ ಇನ್ನು ಮೂರನೇ ಕಾರಣ ಬಿ ಜೆ ಪಿಗೆ ಬಿ ಎಸ್ ಯಡಿಯೂರಪ್ಪ ಅನ್ನುವಂತಹ ಛಲದಂಕಮಲ್ಲ ರಾಜ ತಾಕತ್ತು ಎಂಥದ್ದು ಅನ್ನೋದನ್ನು ಕಾಂಗ್ರೆಸ್ನ ವೇದಿಕೆಗಳ ಮೇಲೆ ಪ್ರದರ್ಶಿಸಿದ್ರೆ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮಗಳಲ್ಲಿ ಪ್ರದರ್ಶಿಸಿದ್ರೆ ಬಿ ಜೆ ಪಿಗೆ ಬಹುದೊಡ್ಡ ಸಂದೇಶವನ್ನು ಕೊಟ್ಟಂತಾಗುತ್ತೆ ಇದು ಕೂಡ ಪರೋಕ್ಷವಾಗಿ ಬಿ ಎಸ್ ಯಡಿಯೂರಪ್ಪ ಅವರ ದಮ್ ಎಂಥದ್ದು ತಾಕತ್ತೆಂಥದ್ದು ಧೈರ್ಯ ಎಂಥದ್ದು ಎದೆಗಾರಿಕೆ ಎಂಥದ್ದು ಅವರು ಸಾಧಿಸಿದ್ದೇನು ಅನ್ನುವಂತಹ ಒಂದು ಪಾಠವನ್ನು ಬಿ ಜೆ ಪಿ ಹೈಕಮಾಂಡ್ಗೆ ಕಲಿಸಿದಂತಾಗುತ್ತೆ ಕಾರಣ ನಾಲ್ಕು ಹುಲಿಯ ಮತ್ತು ರಾಜಾ ಹುಲಿಯ ಮಹಾಸುಳಿವು ಒಂದು ವೇಳೆ ಬಿ ಜೆ ಪಿ ಈಗ ಏನು ಬಿ ಎಸ್ ಯಡಿಯೂರಪ್ಪ ಅವರನ್ನು ನಡೆಸ್ಕೊಳ್ತಿದೆ ಅದೇ ರೀತಿ ಕಾಂಗ್ರೆಸ್ ಮುಂದೊಂದು ದಿನ ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ ಕೂಡ ಅದೇ ರೀತಿ ನಡೆಸ್ಕೊಳ್ಳೋದಕ್ಕೆ ಮುಂದಾದರೆ ಆಗ ಏನಾಗಬಹುದು ಅನ್ನೋದಕ್ಕೆ ಈಗಲೇ ಒಂದು ಟ್ರೈಲರ್ ಕೊಡುವಂತಹ ಒಂದು ಪ್ರಯತ್ನವು ಇದ್ದಿರಬಹುದು ಅಲ್ಲಿಗೆ ಸಿದ್ದರಾಮಯ್ಯ ಮತ್ತು ಬಿ ಎಸ್ ಯಡಿಯೂರಪ್ಪ ಅನ್ನುವಂತಹ ದೈತ್ಯರಿಬ್ಬರ ಒಬ್ಬ ಲಿಂಗಾಯತ ಸಮುದಾಯದ ನಾಯಕ ಮತ್ತೊಬ್ಬರು ಅಹಿಂದ ಸಮುದಾಯದ ನಾಯಕ ಇಬ್ಬರೂ ಕೂಡ ಜಾತ್ಯತೀತ ನಾಯಕರು ಇಬ್ಬರನ್ನೂ ಕೂಡ ಸಮಸ್ತ ಕನ್ನಡಿಗರು ಇಷ್ಟಪಡ್ತಾರೆ ಇಂತಹ ನಾಯಕರು ಒಟ್ಟಿಗೆ ಕಾಣಿಸಿಕೊಂಡ್ರೆ ಆ ಸಿದ್ದರಾಮೋತ್ಸವದ ಖದರ್ ಕೂಡ ಮತ್ತಷ್ಟು ಚೇಂಜ್ ಆಗುತ್ತೆ ಅನ್ನುವಂಥದ್ದು ಈ ಕಾರ್ಯಕ್ರಮದ ಆಯೋಜಕರ ಲೆಕ್ಕಾಚಾರ ಇರಬಹುದು ಅಲ್ಲಿಗೆ ಸಾವಿರದ ಹದಿನಾರು ಕಡೆ ಸಿದ್ದರಾಮೋತ್ಸವ ಏನು ನಡೀತಿದೆ ಅಲ್ಲಿ ಈ ಸಾಕ್ಷ್ಯಚಿತ್ರ ಪ್ರದರ್ಶನವಾದರೆ ನಿಜಕ್ಕೂ ರಾಜಕೀಯದ ಲಾಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಬಿ ಎಸ್ ವೈ ಅವರ ಬಾಹ್ಯ ಬೆಂಬಲ ಪರೋಕ್ಷ ಬೆಂಬಲವೂ ಕೂಡ ಸಿಗುತ್ತೆ ಆ ಸಮುದಾಯವೂ ಕೂಡ ಈ ಕಡೆ ತಿರುಗು ನೋಡಬಹುದು ಅನ್ನೋದು ಅವರ ಲೆಕ್ಕಾಚಾರ ಇರಬಹುದಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರಬೆಲ್ಲೈ ಕಾಣುತ್ತೆ